ಮೇಲಿನ ಹಲ್ಲೆಯನ್ನ ಖಂಡಿಸಿ ಕಮಲಾಪುರದಲ್ಲಿ ಪ್ರತಿಭಟನೆ ನಡೆದಿದೆ. ಹೊಸಪೇಟೆ ಗಂಗಾವತಿ ರಸ್ತೆಯನ್ನ ತಡೆದು ಬೆಂಬಲಿಗರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಆನಂದ್ ಸಿಂಗ್ ಮೇಲಿನ ಹಲ್ಲೆ ಖಂಡಿಸಿ ಕಮಲಾಪುರದಲ್ಲೂ ಪ್ರತಿಭಟನೆ ನಡೀತಾ ಇದೆ. ಹೊಸಪೇಟೆ ಮತ್ತು ಗಂಗಾವತಿ ರಸ್ತೆ ತಡೆದು ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಆನಂದ್ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆನಂದ್ ಸಿಂಗ್ ಮೇಲಿನ ಹಲ್ಲೆಯನ್ನ ಖಂಡಿಸಿ ಅವರ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಆನಂದ್ ಸಿಂಗ್ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಮಲಾಪುರದಲ್ಲಿ ಪ್ರತಿಭಟನೆ ನಡೆದಿದೆ. ಆನಂದ್ ಸಿಂಗ್ ಮೇಲಿನ ಹಲ್ಲೆಯನ್ನ ಖಂಡಿಸಿ ಕಮಲಾಪುರದಲ್ಲಿ ಅವರ ಬೆಂಬಲಿಗರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹೊಸಪೇಟೆ ಮತ್ತು ಗಂಗಾವತಿ ರಸ್ತೆ ತಡೆದು ಬೆಂಬಲಿಗರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಆನಂದ್ ಸಿಂಗ್ ಬೆಂಬಲಿಗರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಾಳೆ ಇಲ್ಲ ದೊಡ್ಡ ಹಂಗೆ ಹೋಗ್ಬಿಡ ಹಂಗೆ ಬಿಡಪ್ಪ ನಾ ಹಂಗೆ ಹೋಗಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ. ಇದೀಗ ಆನಂದ್ ಸಿಂಗ್ ಅವರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಅವರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ, ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಒಟ್ಟಾರೆ ಬಳ್ಳಾರಿಯಲ್ಲಿ ಯಾವ ರೀತಿಯಾದ ವಾತಾವರಣ ಇದೆ, ಏನ್ ಹೇಳ್ತಿದ್ದಾರೆ ಆನಂದ್ ಸಿಂಗ್ ಬೆಂಬಲಿಗರು? ಹೌದು ಶ್ವೇತಾ, ಈಗಾಗಲೇ ಸತತ ಮೂರು ಬಾರಿ ಗೆದ್ದಿರ್ತಕ್ಕಂಥ ಆನಂದ್ ಸಿಂಗ್ ಅವ್ರಿಗೆ ತಮ್ಮದೇ ಆದಂಥ ಅಭಿಮಾನಿ ಬೆಳಗ್ಗೆ ಇದೆ. ಅವ್ರು ಯಾವುದೇ ಪಕ್ಷದಲ್ಲಿ, ಈ ಹಿಂದೆ ಬಿ ಜೆ ಪಿಯಲ್ಲಿ ಇದ್ದರು, ಇದೀಗ ಕಾಂಗ್ರೆಸ್ಗೆ ಬಂದಿದ್ದಾರೆ. ಆದರೆ ಅವ್ರು ಯಾವುದೇ ಪಕ್ಷದಲ್ಲಿ ಅವ್ರಿಗೆ ಅಂತ ಒಂದು ವರ್ಗ ಇದೆ, ಅವ್ರದೇ ಅಂತ ಒಂದು ಬೆಂಬಲಿಗರಿದ್ದಾರೆ. ಆದರೆ ಅವ್ರು ಹೇಳೋ ಪ್ರಕಾರ ಅಂತಂದರೆ ಮಾಧ್ಯಮದಲ್ಲಿ ಏನು ಬರ್ತಾ ಇದೆ, ನಮಗೆ ಆನಂದ್ ಸಿಂಗ್ ಅಣ್ಣವರು ಈವರೆಗೂ ಕಣ್ಣಿಗೆ ಕಂಡಿಲ್ಲ. ಆದರೆ ಅವರು ಮೈ ಮೇಲೆ ಯಾವುದಾದ್ರೂ ಒಂದು ಕಾಯಾಗಿದ್ದು ನಮಗೆ ಕಣ್ಣಿಗೆ ಕಂಡಿದ್ದೆ ಅಂತಂದರೆ ಯಾವುದೇ ಕಾರಣಕ್ಕೂ ಕಂಪ್ಲಿ ಶಾಸಕ ಗಣೇಶ್ ಆಗಿರ್ಬೋದು ಅಥವಾ ಹಗರಿ ಬೊಮ್ಮನಳ್ಳಿ ಶಾಸಕ ಭೀಮಾ ನಾಯ್ಕ ಆಗಿರ್ಬೋದು, ಅವ್ರನ್ನ ಮೇಲೆ ನಾವು ಅವರನ್ನು ಮಾತ್ರ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ ಅಭಿಮಾನಿಗಳು. ಕಮಲಾಪುರದಲ್ಲಿ ಟೈರ್ಗೆ ಬೆಂಕಿ ಹಚ್ಚೋ ಮೂಲಕ ನಮ್ಮ ಆನಂದ ಅಣ್ಣನಿಗೆ ಏನಾದರೂ ಆದರೆ ನಾವು ಸಿಡಿದಿದ್ದೇವೆ ಅನ್ನೋದರ ಒಂದು ಹೇಳುವ ಮೂಲಕ ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇದೇ ರೀತಿ ಹೊಸಪೇಟೆಯ ಶಾಂತ ವೃತ್ತದಲ್ಲಿ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಅಲ್ಲಿ ಪ್ರತಿಭಟನೆ ಆರಂಭವಾಗಲಿದೆ. ಆನಂದ್ ಸಿಂಗ್ ನಮ್ಮ ಆರಾಧ್ಯ ದೈವವಾಗಿದ್ದಾರೆ. ಅವರಿಗೆ ಏನಾದರೂ ಆದರೆ ಅವರ ದೈಹಿಕ ಅವರ ದೇಹದ ಮೇಲೆ ಯಾವುದೇ ರೀತಿಯಾದ ಒಂದು ಸಣ್ಣ ಗಾಯವಾದರೂ ಕೂಡ ನಾವು ಸಹಿಸೋದಿಲ್ಲ. ಹೊಸಪೇಟೆ ಜನ ನಾವು ಯಾರು ಬಳೆ ತಿಳ್ಕೊಂಡು ಕೂತಿಲ್ಲ ಅನ್ನೋಂಥ ಮಾತನ್ನು ಕೂಡ ಸ್ಪಷ್ಟವಾಗಿ ಇಲ್ಲಿ ಹೊಸಪೇಟೆಯ ಆನಂದ್ ಸಿಂಗ್ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ರೀತಿಯಾದ ಘಟನೆ ನಾವು ಖಂಡಿಸ್ತೀವಿ, ಇದನ್ನು ಸಹಿಸೋಕೆ ಆಗೋದಿಲ್ಲ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಹೊಸಪೇಟೆ ಕ್ಷೇತ್ರ ಸೇರಿದಂತೆ ಇಡೀ ಬಳ್ಳಾರಿ ಜಿಲ್ಲೆಯಾದಂಥ ಪೊಲೀಸರು ಸಂಪೂರ್ಣವಾಗಿ ಅಲರ್ಟ್ ಆಗಿದ್ದಾರೆ. ಯಾಕೆಂದರೆ ಕಂಪ್ಲಿ ಶಾಸಕ ಗಣೇಶ್ ಆಗಿರ್ಬೋದು, ಹಗರಿ ಬೊಮ್ಮನಳ್ಳಿ ಶಾಸಕ ಭೀಮಾ ನಾಯ್ಕ ಆಗಿರ್ಬೋದು, ಅವರಿಬ್ಬರು ಮನೆ ಕೂಡ ಒಂದು ಭದ್ರತೆಯನ್ನು ನೀಡೋ ಮೂಲಕ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರ್ದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಇಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಭದ್ರತೆಯನ್ನು ಕೂಡ ಇಲ್ಲಿ ಪಡೆಯಲಾಗಿದೆ. ಇದೆಲ್ಲದನ್ನು ಹೊರತುಪಡಿಸಿದರೆ ಆನಂದ್ ಸಿಂಗ್ ಅಭಿಮಾನಿಗಳಿಗೆ ಏನಂತಂದರೆ ಅವರ ಮುಖ ದರ್ಶನ ಆಗಬೇಕು. ಅವರ ಮುಖ ದರ್ಶನ ಆಗೋವರೆಗೂ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಕೂಡೋದಿಲ್ಲ ಅನ್ನೋಂಥ ಮಾತನ್ನು ಕೂಡ ಸಾಮಾಜಿಕ ಜಾಲತಾಣಕ್ಕೆ ಸೇರಿದಂತೆ ನೇರವಾಗಿ ಕೂಡ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಅಂತಂದರೆ ಸುಮಾರು 200ಕ್ಕೂ ಹೆಚ್ಚು ಜನರು ಶಾನ್ಭಾಗ್ ವೃತ್ತದಲ್ಲಿ ಸೇರಿಕೊಂಡಿದ್ದಾರೆ. ಅವರು ತಮ್ಮ ಪ್ರತಿಭಟನೆ ಮಾಡೋ ಮೂಲಕ ತಮ್ಮ ಶಾಸಕರ ಬೆಂಬಲಿಗೆ ನಿಲ್ತಾ ಇದ್ದಾರೆ. ಶ್ವೇತಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಆನಂದ್ ಸಿಂಗ್ ಅವರ ಬೆಂಬಲಿಗರಾದಂತಹ ಜೋಗಿತಾಯಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಜೋಗಿತಾಯಪ್ಪ ಅವರೇ. ನಮಸ್ಕಾರ ಮೇಡಮ್. ಎಸ್, ನೀವೇ ಮಾಡಿದಂತಹ ಒಂದು ಆಡಿಯೋ ಅದು, ನೀವೇ ಕರೆ ಕೊಟ್ಟಿದ್ದು ಶಾನ್ಭಾಗ್ ಸರ್ಕಲ್ಗೆ ಬೆಂಬಲಿಗರು ಬರುವಂತೆ, ಏನ್ ಹೇಳ್ತೀರಿ ಸಂದರ್ಭದಲ್ಲಿ? ಆನಂದ್ ಸಿಂಗ್ ಅವರ ಮೇಲಿನ ಹಲ್ಲೆಯನ್ನ ಖಂಡಿಸ್ತಾ ಇದ್ದೀರಿ, ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದೀರಿ. ಮೇಡಮ್, ಈಗ ಪ್ರತಿಭಟನೆ ನಡೆಸಿದೆ ಮೇಡಮ್, ನಮಗೆ ಬಹಳ ತುಂಬಾ ನೋವಾಗಿದೆ ಮೇಡಮ್. ನಮ್ಮ ಆನಂದ್ ಸಿಂಗ್ ಅಂದ್ರೆ ದೇವರು, ಹೊಸಪೇಟೆಗೆ ನಮ್ಗೆ ದೇವ್ರ ಇದ್ದಂಗೆ ಅವರು. ಅವ್ರ ಮೇಲೆ ಇವತ್ತು ಹಲ್ಲೆ ಮಾಡಿದ್ದಾರೆ ಅಂದ್ರೆ ನಮ್ಗೆಲ್ಲ ಹೊಸಪೇಟೆ ಕ್ಷೇತ್ರಕ್ಕೆ ನಮಗೆ ನೋವು ತಂದಿದೆ. ಏನ್ ಮಾಡ್ಬೇಕು ಅಂತ ಈ ವಿಷಯ ನಿಮಗೆ ಗೊತ್ತಾಗಿದ್ಯಾ? ಅವಾಗ
ನಮಗೆ ಈ ವಿಷಯ ನಮಗೆ ಒಬ್ಬೊಬ್ಬರು ನ್ಯೂಸ್ ನ ಚಾನೆಲ್ ಅಲ್ಲಿ ನೋಡಿ ನಮಗೆ ಗೊತ್ತಾಗಿದ್ದು. ಅವರೆಲ್ಲ ನಮ್ಗೆ ಮನಸ್ಸಿಗೆಲ್ಲ ತುಂಬಾ ನೋವಾಗಿದೆ. ಇವತ್ತು ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ ಶನಿವಾರ ವೃತ್ತದಲ್ಲಿ. ಏನ್ ಆಗ್ರಹಿಸ್ತಾ ಇದ್ದೀರಾ ಈ ಸಂದರ್ಭದಲ್ಲಿ? ಅದು ನಮಗೆ ನಮ್ಮ ಅಭಿಮಾನಿಗಳಿಗೆ ಎಲ್ಲರೂ ಸೇರಿ ನಮ್ಮ ಅಭಿಮಾನಿಗಳಿಗೆ ನಮ್ ದೇವ್ರು ಆರಾಮಾಗಿದ್ರೆ ಸಾಕು, ಚೆನ್ನಾಗಿದ್ರೆ ಸಾಕು. ಅದು ಏನಾಗಿದೆ ಕಾನೂನು ಪ್ರಕಾರ ಅದು ಶಿಕ್ಷೆ ಮಾಡ್ಲೇಬೇಕು, ಕೊಡ್ಲೇಬೇಕು. ತಪ್ಪು ಯಾರೇ ಮಾಡ್ಲಿ ಶಿಕ್ಷೆ ಆಗ್ಬೇಕು ಅಂತಿದ್ದೀರಾ? ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಜೋಗಿದಾಯಪ್ಪ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಾರೆ ಆನಂದ್ ಸಿಂಗ್ ಅವರ ಬೆಂಬಲಿಗರು ಬಳ್ಳಾರಿಯಲ್ಲಿ ಸಿಡಿದೆದ್ದಿದ್ದಾರೆ. ಕಮಲಾಪುರದಲ್ಲಿ ಬೆಂಬಲಿಗರ ಪ್ರತಿಭಟನೆ ನಡೆದಿದೆ. ಮತ್ತೊಂದು ಕಡೆ ಶಾನ್ಬಾಗ್ ಸರ್ಕಲ್ನಲ್ಲಿ ಆನಂದ್ ಸಿಂಗ್ ಅವರ ಬೆಂಬಲಿಗರು ಜಮಾಯಿಸ್ತಾ ಇದ್ದಾರೆ. ಅಲ್ಲೂ ಕೂಡ ಪ್ರತಿಭಟನೆಯ ಕಾವು ಕಂಡು ಬರುತ್ತಿದೆ.